ದುಡ್ಡಿಗೇನಾದ್ರೂ ಅರ್ಜೆಂಟ್ ಇದೆಯಾ ಮಾವ? ಹಾಗೇನಿಲ್ಲ. ಮತ್ತ್ಯಾಕ್ ನೀನು ನಮ್ಗೆ ಅನ್ಯಾಯ ಮಾಡಬೇಕು ಅಂತ ಹೊರಟಿದ್ಯಾ? ಅಯ್ಯೋ ಅಂಥದ್ದೇನಿಲ್ಲಮ್ಮ, ಅವನೇನೋ ಹೇಳ್ತಿದ್ದ ಕೇಳ್ತಿದ್ದೆ ಅಷ್ಟೇ. ಹೇಳ್ತಿದ್ರೆ ಒಡ ಹುಟ್ಟಿದ ಅಕ್ಕನ ಅಸಹಾಯಕತೆನೆ ಮಾರ್ಬಿಡ್ಬೇಕು ಅನ್ಕೊಂಡಿದ್ದೆ ಅಲ್ವಾ? ಅಷ್ಟೇ ಅಲ್ವಾ ತಮು? ಅದು ಆಕ್ಚುಲಾಗಿ ನಾನು ನಿನ್ ಕ್ಷಮೆ ಕೇಳ್ಬೇಕು. ನೀನ್ ಇನ್ನೂ ಚಿಕ್ಕೋಳಲ್ವಾ, ಅದಕ್ಕೆ ಸುಮ್ಮನಾದೆ. ಅರ್ಥ ಮಾಡ್ಕೊ, ಇವತ್ತಿಂದ ನಮ್ಮ ಕೆಲಸನ ನಾವೇ ನೋಡ್ಕೋತೀವಿ. ನನ್ನ ಫ್ರೆಂಡ್ಸ್ ಇದ್ದಾರೆ, ಅವ್ರ ಪೇರೆಂಟ್ಸ್ ಇದ್ದಾರೆ, ಅವರು ಅಮ್ಮನ ತಮ್ಮಂದಿರಲ್ಲ, ಆದ್ರಿಂದ ಮೋಸ ಮಾಡಲ್ಲ. ಲಾಯರ್ ಜೊತೆ ಮಾತಾಡ್ತಾರೆ, ನನ್ನ ಆಸ್ತಿ ನನಗೆ ಬರೋ ಹಾಗೆ ಮಾಡ್ತಾರೆ. ಸರಿ, ನಿನಗೆ ಯಾವ್ದು ಒಳ್ಳೇದು ಅನ್ಸುತ್ತೋ ಅದನ್ನೇ ಮಾಡಮ್ಮ, ಪರವಾಗಿಲ್ಲ, ನಾನೇನು ಅನ್ಕೊಳ್ಳಲ್ಲ. ಆದ್ರೆ ನಾನು ಹಾಗೆ ಮಾಡಬೇಕು ಅನ್ಕೊಂಡಿಲ್ಲ. ಆಸ್ ಇಟ್ ಈಸ್ ಆಗಿ ನಮ್ಮ ವ್ಯವಹಾರ ಎಲ್ಲ ನೀನೇ ನೋಡ್ಕೊ. ನಿನಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ನನ್ನ ಹತ್ರ ಕೇಳು. ಅದನ್ನ ಬಿಟ್ಟು ನಮ್ಗೆ ಉಳಿದಿರೋ ಮರ್ಯಾದಿನೂ ಹಾಳು ಮಾಡಬೇಡ. ಅದಲ್ಲಮ್ಮ, ಅದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ. ಆ ಲಾಯರೇ ನನ್ನ ಅಟೆಂಪ್ಟ್ ಮಾಡ್ದ. ಅಪ್ಪನ ಕಾರ್ಯಕ್ಕೆ ಎಕ್ಸ್ಟ್ರಾ ಖರ್ಚಾಯ್ತು ಅಂತ 60,000 ಬೀರಿಂದ ತಗೊಂಡಿಯಲ್ಲ, ಆಗ್ಲೂ ಈ ಲಾಯರ್ ಅವರೇ ಅಟೆಂಪ್ಟ್ ಮಾಡಿದ್ರಾ? ಸತ್ತೋ ನನ್ನ ಇನ್ನೂ ಸಾಯಿಸ್ಬೇಡದಾಮು, ನಾನು ತಪ್ಪು ಮಾಡಿದ್ದೀನಿ. ದುಡ್ಡು ನೋಡಿದ್ರೆ ಮನಸ್ಸು ನಿಲ್ಲದೆ ಇರೋ ರೋಗ ಇಟ್ಟಿಯಾನ ದೇವರು, ಈ ಸಲ ನನ್ನ ಕ್ಷಮಿಸು ತಾಮು. ಅಷ್ಟು ದೊಡ್ಡ ಮಾತೆಲ್ಲ ಬೇಡ, ಹೋಗಿ ಒಳ್ಳೆ ಲಾಯರ್ನ ನೋಡಿ ಆ ರಂಗಾಜಮ್ಮನಿಗೆ ನೋಟಿಸ್ ಕಳಿಸು. ನೀನ್ ಕೂಡ ಬಾದಾಮು, ಇಬ್ರು ಸೇರಿ ಹೋಗೋಣ ಅದರ ಹತ್ರಕ್ಕೆ. ಬೇಕಾಗಿಲ್ಲ, ನಿನ್ ಮೇಲೆ ನಂಗೆ ಇನ್ನೂ ನಂಬಿಕೆ ಇದೆ, ನೀನೇ ಹೋಗು. ಲಾಯರ್ ಅವರಲ್ಲಿ ಮಜ್ಜಿಗೆ ಆಗಿರ್ಲಿಲ್ಲ, ಜಯಮ್ಮ ಅವ್ರು ರೆಡಿ ಮಾಡ್ಕೊಡೋಷ್ಟು ಲೇಟ್ ಆಯ್ತು. ಲಾಯರ್ ಹೋದ್ರು ಬಿಡು, ಇಲ್ಲಿ ಕೊಡು. ದಮಯಂತಿ ಅದಕ್ಕೆ ಬೈಯುವಾಗ ಅಪ್ಪನ ಮುಖ ನೋಡ್ಬೇಕಿತ್ತು. ನಮ್ಮ ಅಟ್ಟಿಲಿ ಒಣಗೋಗಿರೋ ತಂಗಿನ ಸಿಪ್ಪೆ ಆದಂಗಾಗೋಗಿತ್ತು. ಆಗ ನಿಮ್ಮಪ್ಪ ಏನು ಮಾತಾಡ್ಲಿಲ್ವಾ? ಏನ್ ಮಾತಾಡ್ತಾನೆ, ಕಳ್ಳಂಗೆ ಚೇಳ್ ಕಚ್ಚದಂಗೆ ವಿಲ ವಿಲ ಅಂತ ಒದ್ದಾಡ್ತಿದ್ದ. ನೋಡು, ನಿಮ್ಮ ಅತ್ತಿಗೆಗೆ ದುಡ್ಡು ಜಾಸ್ತಿ ಇದೆ ಅಂತ ಕೊಬ್ಬಿದೆ ಸ್ವಲ್ಪ. ಅತ್ತಿಗೆಗೇನ್ ಕೊಬ್ಬಿಲ್ಲ ಅಮ್ಮ, ಅದಕ್ಕೆ ದುಡ್ಡೇನಾದ್ರೂ ಬೇಕಾಗಿತ್ತಾ ಅಂತ ಕೇಳ್ತಾ ಇದ್ಲು. ಏನು ನಿಮ್ಮಮ್ಮ ಚಡಿ ಹೇಳ್ತಾ ಇದೀಯಾ? ನಾನೇನ್ ಚಾಡಿ ಹೇಳ್ತಾ ಇಲ್ಲ, ಅದಕ್ಕೆ ನಿನಗ್ ಬೈದ ವಿಷಯನ ಹೇಳ್ತಾ ಇದ್ದೆ. ತುಂಬಾ ಅತಿ ಆಯ್ತು, ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ತಾಳೆ. ಏನೇ ಅಲ್ಲಿ ಹುಚ್ಚುಚ್ಚಾಗಿ ಮಾತಾಡ್ತೀಯಾ? ನಿನ್ ಮೂಳೆ ಮುರಿತೀನಿ. ನಿಂತ್ಕೊಳ್ಳಿ, ಸುಮ್ನಿರ್ರಿ, ಹೆಣ್ಮಕ್ಳ ಮೇಲೆ ಕೈ ಮಾಡ್ತೀರಾ? ಎಷ್ಟೋ ಪೂಜೆ ವ್ರತಗಳನ್ನ ಮಾಡ್ಮೇಲೆ ಹುಟ್ಟಿರೋ ಮಗು, ಅವಳಿಗೆ ಏನಾರ ಆಯ್ತು ಅಂದ್ರೆ ಮೊದ್ಲು ನಾನ್ ಸತ್ತೋಗ್ತೀನಿ. ನಿನ್ ಸಲಿಗೆ ಅಂದನೆ ಹಂಗ ಆಡ್ತಾಳೆ, ಹುಚ್ಚುಚ್ಚಾಗೆಲ್ಲ ಮಾತಾಡ್ತಾಳೆ. ನಾನೇನ್ ಮಾತಾಡ್ದೆ ಅಲ್ಲಿ? ಯಾಕೆ, ಏನೇನು ಮಾತಾಡ್ತೀಯಾ? ನಡೆದಿರೋ ಮಾತನ್ನ ಹೇಳ್ದೆ. ಇರೋ ಮಾತನ್ನ ಹೇಳಕ್ ಬಂದ್ಯಾಳ್ರಿ, ದೊಡ್ಡ ಸತ್ಯವತಿ ಇವಳು. ಹೌದು, ನನ್ನ ಹೆಸರು ಸತ್ಯನೆ, ಮತ್ ನನ್ಗೆ ಯಾಕ ಹೆಸರಿಟ್ರಿ? ಇಷ್ಟು ಸತ್ಯ ಹೇಳ್ತೀಯ ಅಂತ ಗೊತ್ತಿಲ್ದೆ ಯಾಕ್ರಿ ಅವಳನ್ನ ಆ ರೀತಿ ಅಳಿಸ್ತೀರ? ಏನು, ನಾನು ಅವಳನ್ನ ಅಳಿಸ್ತಾ ಇದ್ದೀನ? ನಿನ್ಗೆಲ್ಲೋ ತಲೆ ಕೆಟ್ಟಿದ್ಯೇ? ಸರಿ, ಈ ಜಗಳ ಬಿಟ್ಟಾಕಿ. ಹೌದು, ನೀವ್ ದುಡ್ಡು ಕದಿರೋ ವಿಷಯ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಅಂತೀರಾ? ಕದಿಯೋದ? ಅವಳ ಮಾತನ್ನ ನೀನು ನಂಬ್ತಾ ಇದೀಯಾ? ಗಂಡು ದಿಕ್ಕಿಲ್ದಿರೋ ಮನೆ ಎಷ್ಟು ದುಡ್ಡು ಕೊಟ್ರೆ ನನ್ನ ಋಣ ತೀರತ್ತೆ? ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲಗೋವರೆಗೂ ಅವ್ರ ಸೇವೆ ತಾನೇ ನಂದು. ದಾಮುದಿನ್ನು ಚಿಕ್ಕ ವಯಸ್ ಕಣೆ, ಅವಳ ಮಾತಕ್ಕೆ ಫೀಲ್ ಆಗ್ಬಿಟ್ರೆ ನಮ್ಮ ಕ್ಯಾರೆಕ್ಟರ್ ವ್ಯಾಲ್ಯೂ ಏನಿರುತ್ತೆ ಹೇಳು? ನಾನು ಏನು ಅಂತ ಮುಂದೆ ಅವಳಿಗೆ ತೋರಿಸ್ತೀನಿ. ಹಾಂ, ಅಷ್ಟಕ್ಕೂ ಇವಳ ಮಾತು ಕೇಳಿಸ್ಕೊತಾ ಇಲ್ಲ ತಾನೆ? ಇವಳು ದೊಡ್ಡ ಪತ್ತೆದಾರಿಗೆ ಒಂದೊಂದು ಸಿಕ್ಸ್ ಆಗ್ಬಿಟ್ಟಾಳೆ. ನಾನು ಇಲ್ಲೇ ಇದ್ದೀನಿ, ಎಲ್ಲ ಕೇಳಿಸ್ಕೊಂತಾ ಇದ್ದೀನಿ. ನಿನ್ನ ಏನ್ರಿ, ನಿಂತ್ಕೊಳ್ರಿ. ಎಲೆ ಅಡಿಕೆ ತಿನ್ನೋದ್ ಮತ್ತೆ ಯಾವಾಗ ಶುರು ಹಚ್ಕೊಂಡ್ರಿ? ಈ ನಡುವೆನೆ, ಆದ್ರೆ ಬಿಟ್ಬಿಟ್ಟೇನು 5-6 ವರ್ಷ ಆಗಿರ್ಲಿಲ್ಲ.
ಮತ್ತೆ ನಿನ್ ನೋಡಿದ ಮೇಲೆ ಶುರು ಮಾಡ್ಕೋಬೇಕು ಅನ್ನಿಸ್ತಾ ಇದೆ. ಆಹಾ, ನಾನು ಏನೋ ಅನ್ಕೊಂಡೆ ನೀವು ಗಟ್ಟಿಯಾದವ್ರೆ. ಎಷ್ಟನೇ ವರ್ಷ ನಡೀತಾ ಇದೆ ಈಗ? ನಮ್ ವಯಸ್ಸು ಕಟ್ಕೊಂಡು ಏನಾಗ್ಬೇಕು ಬಿಡು ರಂಗಜ್ಜಮ್ಮ. ನಮಸ್ಕಾರ ತಾತಯ್ಯವ್ರೆ. ಓ, ನೀನೇನಯ್ಯ, ನಾನು ಇಲ್ಲಿ ಇದ್ದೀನಿ ಅಂತ ನಿಂಗೆ ಯಾರು ಹೇಳಿದ್ರು? ನಮ್ ಗುರುಗಳು ಹೇಳಿದ್ರು. ಯಾರ್ರಿ ಇವ್ರು? ವಿಭೀಷಣ ರಾವ್ ಅಂದ್ರೆ ಇವನೇ. ಓಹೋ, ಬನ್ನಿ ಕೂತ್ಕೊಳ್ಳಿ. ಆ, ಈ ಕಡೆ ಬಾ, ಈ ಕಡೆ ಬಂದು ಕೂತ್ಕೋ. ಇಷ್ಟಕ್ಕೂ ಓದ್ ಕೆಲ್ಸ ಏನಾಯ್ತು? ಕಾಯೋ ಹಣ್ಣೋ? ನಾ ಹಾಕಿದ ಬಿಸ್ಕೆಟ್ಗೆ ಆ ನಾಯಿ ಬಾಲಾಡ್ಸ್ಕೊ ಬಂದ್ಬಿಡ್ತು, ಆದ್ರೆ ಕಡೆ ಕ್ಷಣದಲ್ಲಿ ಆ ಯಜಮಾನಿ ಅಡ್ಡ ಬಂದ್ಬಿಡ್ಲು. ಯಜಮಾನಿ ಅಂದ್ರೆ ಯಾವ ಯಜಮಾನಿ? ತಾಯಿನ ಮಗ್ಳ? ಮಗಳು. ಅಯ್ಯೋ, ಅವಳು ತುಂಬಾ ಕಿಲಾಡಿ ಹುಡ್ಗಿ. ಹೌದು ರೀ, ನನ್ನ ಹತ್ರ ತುಂಬಾನೇ ಮಾತಾಡಿದ್ಲು, ಜೋರಾಗಿ ವಾರ್ನಿಂಗ್ ಕೊಟ್ಟು ಬಂದಿದ್ದೀನಿ. ಆದ್ರೂ ನಾವು ಹಾಕಿದ ಪ್ಲಾನ್ ವರ್ಕೌಟ್ ಆಗಂಗಿಲ್ಲ ತಾತಯ್ಯವ್ರೆ, ಅದಕ್ಕೆ ಆ ದಮಯಂತಿ ಬಿಡ್ಲಿಲ್ಲ ರೀ. ಹ್ಮ್, ಆಯ್ತು, ನಿನ್ ಫೀಸ್ ನಾ ಕಳಿಸ್ತೀನಿ, ನೀ ಹೋಗು. ಓಕೆ ಸರ್. ಸರಿ, ಆ ಕಡೆಯಿಂದ ಬರೋಣ. ಆಯ್ತು ಸರ್, ಬರ್ತೀನಿ ಸರ್. ಹ್ಮ್, ಬರ್ತೀನಿ ರೀ. ಹ್ಮ್, ಆಗಾಗ ಬರ್ತಾ ಇರಿ. ಬರ್ತಿರ್ತೀನಿ ಬಿಡಿ, ಕೆಲ್ಸ ಇದ್ರೆ ನಾನು ಕರಿತೀನಿ, ಹೋಗಯ್ಯ. ಹ್ಮ್ ಹ್ಮ್, ಸರಿ ಸರ್. ಅಯ್ಯೋ ಅಯ್ಯೋ, ನೀವು ಅಸಾಧ್ಯರೇ, ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ. ಈ ಕಡೆ ಲಾಯರ್ನು ನೀವೇ ಏರ್ಪಾಟ್ ಮಾಡಿದ್ರಿ, ಆ ಕಡೆ ಲಾಯರ್ನು ನೀವೇ ಕಳ್ಸಿದ್ದೀರಾ? ಇಷ್ಟೊಂದು ಕೆಟ್ಟ ಆಲೋಚನೆ ನಿಮ್ ತಲೆಯಲ್ಲಿ ಇರೋದ್ರಿಂದಾನೆ ಇಷ್ಟು ಸಣ್ಣ ವಯಸ್ಸಿಗೆ ಬಿಳಿ ಕೂದಲು ಬಂದಿರೋದು. ಆದ್ರೆ ಈ ಹೃದಯ ಮಾತ್ರ ಇನ್ನೂ ಗಟ್ಟಿಯಾಗೇ ಇದೆ. ಅಯ್ಯೋ ಅಯ್ಯೋ, ಏನಾಯ್ತ್ರಿ ತಾತಯ್ಯ? ಏನಾಯ್ತು? ಅಯ್ಯೋ ಏನಾಯ್ತು? ಸ್ವಲ್ಪ ನೀರು ಕುಡೀರಿ, ನಿಧಾನ ಕುಡೀರಿ. ಹೀಗೆ ಯಾವ ವಯಸ್ಸಲ್ಲಿ ಅಂದ್ರೆ ಆ ವಯಸ್ಸಲ್ಲಿ ಎಲೆಡ್ಗೆ ತಿನ್ನಕ್ ಹೋಗ್ಬಾರ್ದು. ಯಾವ್ದಕ್ಕೂ ಒಂದ್ಸಾರಿ ಡಾಕ್ಟರ್ ಹತ್ರ ಹೋಗಿ ತೋರಿಸಿ. ಹಾಯ್ ದಾಮು, ಹೌ ಆರ್ ಯು? ಏನು ಚೆನ್ನಾಗಿಲ್ವೇ ಪೂಜಾ? ಅದೇನೆ, ಇನ್ನು ಶಾಕ್ ಅಲ್ಲೇ ಇದ್ಯಾ? ಹೌದು, ಅಪ್ಪ ಹೋದ ಶಾಕ್ ಇಂದ ಇನ್ನು ಹೊರಗೆ ಬರಲಿಲ್ಲ. ಅದು ನ್ಯಾಚುರಲ್ ಅಲ್ವಾ ದಾಮು? ಎಲ್ಲರೂ ಜೀವನದಲ್ಲಿ ಯಾವುದೋ ಒಂದು ಟೈಮಲ್ಲಿ ಹಾಗೆ ನಡೀತಾ ಇರ್ತವೆ. ಈ ನಡುವೆ ಪ್ರಾಪರ್ಟಿ ಗಲಾಟೆ, ಬೇಕಾಗಿರೋರು ಮೋಸ ಮಾಡೋದು, ತುಂಬ ಬೇಜಾರಾಗ್ತಿದೆ. ಅದು ವೆರಿ ಅನ್ಫಾರ್ಚುನೇಟ್ ದಾಮು. ನನ್ನಿಂದ ಏನಾದರೂ ಹೆಲ್ಪ್ ಬೇಕಾ ನಿಂಗೆ? ಯಾರು ಏನು ಮಾಡೋಕ್ಕಾಗಲ್ಲ ಪೂಜಾ, ನನ್ನ ಹಣೆ ಬರ ಆ ಬೆಟ್ಟದಲ್ಲೇ ಬದಲಾಗ್ಬಿಟ್ಟಿದೆ. ಅಯ್ಯೋ ದಾಮು, ನಿಂಗ್ ಕಷ್ಟ ಬಂದಿದೆ ಇಲ್ಲ ಅಂತಲ್ಲ, ಆದ್ರೆ ಪ್ರತಿಯೊಂದು ಅದರಿಂದ ಅಂತ ಯಾಕೆ ಅನ್ಕೊಂತೀಯ? ಇಲ್ಲ ಇಲ್ಲ, ಅದರಿಂದಲೇ ನಂಗೆ ಹೀಗೆಲ್ಲ ಆಗ್ತಾ ಇರೋದು. ಈಗ ನಮ್ಮ ಆಸ್ತಿ ಪಾಸ್ತಿ ಕೂಡ ಕೈ ಬಿಡೋ ಹಾಗಿದೆ. ಇದನ್ನೆಲ್ಲ ನಾನು ನಂಬಲ್ವೇ? ನಿನ್ ಜೊತೆ ನಾನು ಜಯ ಕೂಡ ಕೇಸರಿ ಬೆಟ್ಟಕ್ಕೆ ಬಂದಿದ್ವಿ, ಮತ್ತೆ ನಮ್ಮ ಲೈಫಲ್ಲಿ ಏನ್ ಬದಲಾವಣೆ ಆಗಿದೆ? ಅದೇ ದೈವ ಸಂಕಲ್ಪ ಅಂದ್ರೆ, ಯಾವಾಗ ಯಾರಿಗೇನ್ ನಡೆಯುತ್ತೆ ಅಂತ ಯಾರು ಹೇಳಕ್ಕಾಗಲ್ಲ. ಏನು ಅಮ್ಮ ಅವ್ರು ಕರೀತಾ ಇದಾರಮ್ಮ? ಯಾಕೆ? ಏನೋ ಗೊತ್ತಿಲ್ಲ, ಅರ್ಜೆಂಟ್ ಆಗಿ ಬರಕ್ ಹೇಳಿದ್ರು. ಅರ್ಜೆಂಟ್ ಆಗ? ಹೌದಮ್ಮ. ಬಂದೆ, ನಡೀರಿ. ಆ ಹೇಳು. ಏನೇ, ಏನಾಯ್ತು? ಹಾ ಏನಿಲ್ಲ, ಅಮ್ಮ ಏನೋ ಅರ್ಜೆಂಟ್ ಆಗಿ ಕರೆದ್ರಂತೆ. ಯಾವ್ದಕ್ಕೂ ಒಳ್ಳೇದು, ಒಂದ್ಸಲ ಶಿವನಿಗೆ ನಮಸ್ಕಾರ ಮಾಡಿ ಹೋಗು. ಅಯ್ಯೋ, ನಿನ್ ಮೂಡ್ ನಮ್ಗೆ ನಂಗೆ ಹೇಳ್ಬೇಡ್ವೆ, ಮತ್ತೇನೋ ಬೈಯ ಕರೆದಿರ್ತಾರಷ್ಟೇ. ಏನಾದ್ರೂ ನಡಿಬಹುದು, ಯಾವ್ದಕ್ಕೂ ಒಳ್ಳೇದಾಗುತ್ತೆ, ನಮಸ್ಕಾರ ಮಾಡಿ ಹೋಗಿ. ನಮಸ್ಕಾರ ತಾನೇ ಮಾಡ್ತೀನಿ, ನಿನ್ ಸಿಕ್ಕಿದಾಗ ಎಷ್ಟ್ ನಮಸ್ಕಾರ ಬೇಕೋ ಅಷ್ಟು ಇಡ್ತೀನಿ, ಲೇಟ್ ಆದ್ರೆ ಮತ್ತೆ ಬಯೋ ಜಾಸ್ತಿ ಆಗುತ್ತೆ. ಓಕೆನಾ? ಬಾಯ್, ಟೇಕ್ ಕೇರ್. ಬಾಯ್. The judgment of the court was developed by writ petition number 2587 of 1955, Mrs. Sujata versus Manohar. The first petitioner is a public limited company. In this petition, the first petitioner has challenged Parkoli Mava. Bari tin sari id ond udaharane kotta saaku antiya? Saaku Mava, ee judgment base maadkonde tumba case gulu solve agide. ನೋಡೋ, ಯಾಕ್ ಬಂಗ್ ತಂಟೆ? ನಾನ್ ಹೇಳ್ತಾ ಇರ್ತೀನಿ, ನೀನ್ ಬರೀ. ಯಾರಾದ್ರೂ ನೋಡಿದ್ರೆ ನಾನ್ ಜೂನಿಯರು, ನೀನ್ ಸೀನಿಯರು ಅನ್ಕೋತಾರೆ. ಯಾಕೆ ಅನ್ಕೋತಾರೆ ಮಾವ? ನೀವು ರಿವಾಲ್ವಿಂಗ್ ಚೇರ್ ಅಲ್ಲಿ ಇದ್ದೀರಲ್ಲ. ಆ ಏನೋ ವಯಸ್ಸಾಗಿದೆ, ಅದಕ್ಕೆ ಈ ಕುರ್ಚಿ ಕೊಟ್ಟಿದ್ದಾರೆ ಅನ್ಕೊಳ್ತಾರೆ. ಯಾಕಪ್ಪ ರಗಳೇ, ನಾ ಹೇಳ್ತೀನಿ, ನೀನ್ ಬರೀ ಬರೀ.
ಇದೇ ಅಲ್ವಾ ಫಸ್ಟ್ ಪಿಟಿಷನರ್? ದಿಸ್ ಈಸ್ ಎ ಪಬ್ಲಿಕ್ ಲಿಮಿಟೆಡ್ ಕಂಪನಿ. ಇನ್ ದಿಸ್ ಪಿಟಿಷನ್ ಚಕ್ರವರ್ತಿಯವರೇ. ಯಾರೋ ಕಾಮೇಶ್ ಅವರ? ಬನ್ನಿ ಬನ್ನಿ, ಎಷ್ಟು ದಿನ ಆದ್ಮೇಲೆ ಬಂದ್ರೆ ಈ ನಡುವೆ ಎಲ್ಲೂ ಕಾಣಿಸ್ತಾನೆ ಇಲ್ಲ, ಬನ್ನಿ ಕೂತ್ಕೊಳ್ಳಿ. ಡಾಕ್ಟರ್ಸ್ಗೆ ಲಾಯರ್ಸ್ಗೆ ಎಷ್ಟು ದೂರ ಇರ್ತೀವೋ ಅಷ್ಟೇ ಆರೋಗ್ಯವಂತ ಇದ್ದಂಗಲ್ವೇನ್ರಿ? ಈಗ ಏನ್ ಅನಾರೋಗ್ಯ ಆಗಿದೆ ನಿಮ್ಗೆ? ನಿಮಗ್ ಗೊತ್ತೇ ಇರುತ್ತೆ, ಈ ನಡುವೆನೆ ನಮ್ಮ ಭಾವನವ್ರು ತೀರ್ಕೊಂಡ್ರು. ಹೌದೌದು, ಗೊತ್ತಾಯ್ತು. ಅವ್ರಿಗೇನ್ರಿ ಸುಖ ಪುರುಷರು, ನೆಮ್ಮದಿಯಾಗಿ ಹೋದ್ರು. ಅವ್ರಿಗೇನು ನೆಮ್ಮದಿಯಾಗೆ ಹೋದ್ರು, ಆದ್ರೆ ಅವ್ರ ಆಸ್ತಿ ಲಿಟಿಗೇಷನ್ ಬಿದ್ದಿದೆ, ಕಂಡು ಅವ್ರ ಪಾಲಾಗ್ತಾ ಇದೆ. ಅದೇನು? ಇವ್ರ್ಯಾರು? ನಮ್ಮ ಅಳಿಯ. ಹಲೋ ಸರ್. ಹಲೋ. ನೋಡೋ, ಕಾಮೇಶ್ ಅವರು ಅಂತ, ರಾಮಹಳ್ಳಿ. ಅಂದ್ರೆ ಈಗ್ಲಿಂದನೆ ಟ್ರೈನಿಂಗ್ ಕೊಡ್ತಾ ಇರಾನಿ, ನಾಳೆ ಮದುವೆ ಆದ್ಮೇಲೆ ಪ್ರಾಕ್ಟೀಸು ಒಪ್ಪಿಸ್ತೀರಲ್ವಾ? ಅದ್ರಲ್ಲಿ ಅರ್ಧ ಕರೆಕ್ಟ್, ಮಗಳನ್ನ ಕೊಡ್ತೀನಿ, ಅರ್ಧ ಕರೆಕ್ಟ್ ಅಲ್ಲ. ಪ್ರಾಕ್ಟೀಸ್ ಒಪ್ಸಲ್ಲ, ಯಾಕೆ ಅಂದ್ರೆ ಅವನು ಡಾಕ್ಟರ್ ಕೋರ್ಸ್ ಓದ್ತಾ ಇದ್ದಾನೆ. ಓ, ಚೆನ್ನಾಗಿದೆ ಚೆನ್ನಾಗಿದೆ. ನೋಡ್ ಸಾಯಿ, ಮೇಲ್ ಹೋಗಿ ಎರಡು ಕಾಫಿ ತಗೊಂಬ. ಏನಿಲ್ಲ ರೀ, ಒಂದ್ 5 ವರ್ಷದ ಹಿಂದೆ ನಮ್ಮ ಬಾವ ಒಂದ್ ಗಿಣಿನ ಹತ್ರ ಮಾಡ್ಕೊಂಡಿದ್ರು. ಓಹೋ, ಅದೆಲ್ಲ ಅವ್ರಿಗೆ ಅಭ್ಯಾಸನೇ ಅಲ್ವಾ? ಆ ಗಿಣಿ ಮಂದಿರದಲ್ಲೇ ಅವ್ರು ಕಾಲ್ಬಾದ್ರು. ಓಕೆ, ಆ ಗಿಣಿ ಒಂದು ವಿಲ್ ಪೇಪರ್ ಆಚೆ ತೆಗೆದಿದೆ ಅಷ್ಟೇ ತಾನೆ. ಅರೆ, ನೋಡ್ದಾಗೆ ಹೇಳ್ತಾ ಇದ್ರ, ನಿಮ್ಗೆ ಹೇಗೆ ಗೊತ್ತಾ ರಂಗಾಜಮ್ಮ? ಚೆನ್ನಾಗಿ ಹೇಳಿದ್ರಿ, ರಾಮಹಳ್ಳಿ ರಂಗಾಜಮ್ಮ ಅಂದ್ರೆ ಯಾರಿಗೆ ಗೊತ್ತಿಲ್ಲ. ಅಂದ್ರೆ ನೀವು ಕೂಡ ಅವಾಗ ಅವಾಗ ಆ ಕಡೆ ಹೋಗ್ತಾ ಇರ್ತೀರಾ? ನಿಮ್ ಜಮೀನ್ದಾರರ ಕಲಾಪಡೆ ನಮ್ಮಿಂದ ಆಗಲ್ಲ ಬಿಡಿ. ಅತ್ತೆ ಸಾಯಿ ಈ ಕಡೆ. ಏನು ಅತ್ತೆ, ಯಾವಾಗ್ಲೂ ಅಡಿಗೆ ಮನೆಗೆ ಇರ್ಬೇಕಾ? ಮಾವ ಎರಡು ಕಾಫಿ ತಗೊಂಬರಕ್ ಹೇಳಿದ್ರು, ರೆಡಿ ಮಾಡ್ತೀರಾ? ಏನು ನಿನ್ನಗ್ ತಗೋಬರಕ್ ಹೇಳಿದ್ರ? ಅವ್ರಿಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ನೀ ಕೂತ್ಕೋಪ್ಪ, ನಾ ತಗೊಂಡೋಗ್ತೀನಿ. ಅತ್ತೆ ಯಾಕೆ ಬಿಡಿ ಅತ್ತೆ, ಯಾರೋ ಬಂದಿದ್ದಾರೆ. ನಿಮ್ಮ ಮಾವನ ಹತ್ರ ಬರೋ ಕ್ಲೈಂಟ್ಸ್ ಎಲ್ಲ ನಂಗೆ ಗೊತ್ತು. ಇಷ್ಟಕ್ಕೂ ಯಾರು ಬಂದಿರೋದು? ಕಾಮೇಶ್ವರ ರಾವ್, ರಾಮಹಳ್ಳಿಯಿಂದ. ಕಾಮೇಶ್ವರ್ ನಂಗೆ ಗೊತ್ತು, ನೀ ಕೂತ್ಕೋಪ್ಪ, ನಾ ತಗೊಂಡೋಗ್ತೀನಿ. ಇಂಥ ಕೇಸ್ಗಳನ್ನ ಇಷ್ಟು ನೋಡಿದ್ದೀನಿ. ಇಷ್ಟಕ್ಕೂ ವಿಲ್ ಪೇಪರ್ನಲ್ಲಿ ಏನು ಬರೆಸಿದಾಳೆ? ಒಟ್ಟು ಆಸ್ತಿ 108 ಎಕರೆ, ಅದರೊಳಗೆ 8 ಎಕರೆ ದೇವ್ರಿಗೆ, 75 ಎಕರೆ ಅವಳಿಗೆ, ಇನ್ನು 25 ಎಕರೆ ನಮ್ಮ ಅಕ್ಕಂಗೆ ಉಳಿದಿದೆ. ಕೇಳಾಡಿನೇ ಪ್ಲಾನಿಂಗ್ ಚೆನ್ನಾಗಿ ಹಾಕಿದಾಳೆ. ಅದೆಲ್ಲ ನಮ್ಮ ಭಾವನ ವೀಕ್ನೆಸ್ ಬಿಡಿ. ಹೌದು ಕಾಮೇಶ್ ಅವರೇ, ನನಗೊಂದು ಡೌಟು, ಯಾರೋ ಒಬ್ರು ಮುಖ್ಯಸ್ಥರು ಅವಳು ಹಿಂದೆ ಇರ್ಬೇಕಲ್ಲ, ಕರೆಕ್ಟಾ? ಒಬ್ರೇನು, ಊರಿನ ದೊಡ್ಡವರೆಲ್ಲ ಅವಳ ಮನೆ ಮುಂದೆ ನಾಯಿ ಬಿದ್ದಂಗೆ ಬಿದ್ದಿದ್ದಾರೆ. ಅದು ವಿಷಯ, ಈಗ ಮ್ಯಾಟ್ರ್ ಅರ್ಥ ಆಯ್ತು. ಆಮೇಲೆ ಕಾಲ್ ಮಾಡಿ. ಕೇಸ್ ನನಗೆ ಒಪ್ಪಿಸಿದ್ರಲ್ಲ, ಇನ್ನು ಆ ಗಿಣಿ ಪುಕ್ಕ ಹ್ಯಾಕ್ ಕತ್ತರಿಸ್ಬೇಕು ಅಂತ ನನಗೆ ಗೊತ್ತಿದೆ, ನೀವು ನಿಶ್ಚಿಂತೆ ಆಗಿರಿ. ಥ್ಯಾಂಕ್ಸ್ ವಕೀಲ್ರೆ. ರಂಗಜಮ್ಮ ಕೇಸ್ನ ಲಂಕ ಪರಬ್ರಹ್ಮ ತಗೊಂಡೇನೆ. ಓ, ಅದು ಕೂಗಾಡ್ತಾನೆ? ಆ ಕೂಗಾಟ ಎಲ್ಲ ಕೋರ್ಟ್ ಆಚೆನೆ, ಜಡ್ಜ್ ಮುಂದೆ ಏನು ಬಾಯ್ ಬಿಡಕ್ಕಾಗಲ್ಲ. ಇನ್ನ ನನ್ನ ಮುಂದೆ ವಾದಿಸ್ಬೇಕು ಅಂದ್ರೆ ಕೈ ಕಾಲೆಲ್ಲ ಗಡಗಡಗಡ ಅಂತ ನಡುಗಬೇಕು ಅಷ್ಟೇ. ನಿಮ್ಗೆ ಆ ಸಾಮರ್ಥ್ಯ ಇದೆ ಅಂತ ನಿಮ್ಮ ಹತ್ರ ಬಂದಿದ್ದೀನಿ. ನೀವು ಕೇಸ್ ವಿಷಯದಲ್ಲಿ ತುಂಬಾ ಹುಷಾರಾಗಿರ್ಬೇಕು, ಇಲ್ಲಾಂದ್ರೆ ಕೈ ತಪ್ಪ ಹೋಗುತ್ತೆ. ಈ ಕೇಸ್ ವಿಷಯ ನನಗೆ ಬಿಟ್ಬಿಡಿ ಅಂತ ಅನ್ನಲ್ಲ, ಮೊದಲು ಕಾಫಿ ತಗೊಳ್ಳಿ. ನಮಸ್ತೆ ಅಮ್ಮ. ನಮಸ್ತೆ ಅಪ್ಪ, ಚೆನ್ನಾಗಿದ್ದೀರಾ? ಮತ್ತೆ ನಿಮ್ ಫೀಸ್ ಎಷ್ಟು ಅಂತ ಹೇಳಿದ್ರೆ ನಮ್ಮ ಅಕ್ಕಂಗೆ ಹೇಳ್ತೀನಿ. ನನ್ನ ಫೀಸ್ ಏನಿದ್ದಾರೆ ಯಾವ ಬೇಕಾದ್ರೆ ತಗೋಬಹುದು, ಆದ್ರೆ ನಂದೊಂದು ಸಣ್ಣ ರಿಕ್ವೆಸ್ಟ್. ಏನ್ ಹೇಳಿ? ನಿಮ್ಮ ಅಕ್ಕನಿಗೆ ಹೇಳಿ ಒಂದ್ 4 ಲಕ್ಷ ರೂಪಾಯಿ ಅರ್ಜೆಂಟ್ ಆಗಿ ಸಾಲ ಕೊಡಿಸಿ. ಸಾಲನ? ಹೌದು ರೀ, ನನಗೆ ನನ್ನ ಮಗಳನ್ ಮದುವೆ ಇಟ್ಕೊಂಡಿದೀನಿ, ಸಮೀಕ್ ಬರ್ಬೇಕಾದ ದುಡ್ಡು ಬರ್ತಾ ಇಲ್ಲ, ಆದ್ರಿಂದ ಹೇಗಾದ್ರೂ ನಿಮ್ಮ ಅಕ್ಕನಿಗೆ ರೆಕಮೆಂಡ್ ಮಾಡಿ ಆ 4 ಲಕ್ಷ ಸಾಲ ಕೊಡಂಗ್ ಮಾಡ್ಬೇಕು. ಸರಿ, ಅಕ್ಕಂಗೆ ಹೇಳಿ ಕೊಡಿಸ್ತೀನಿ, ಬರ್ತೀನಿ. ಕಾಫಿ ಕುಡೀರಿ. ತಿಂದ್ರೆ ಸಂಬಂಧ ಕೂಡಲ್ಲ ಅಂತಾರಲ್ಲ. ಬಲೆ ಇದೀರಿ, ಕೇಸಲ್ಲೂ ಸೆಂಟಿಮೆಂಟು. ಏನ್ ಮಾಡೋದು ವಕೀಲ್ರೆ, ಕೇಸೇ ಅಂತದ್ದು. ಅದ್ ಸರಿ ಕಾಮೇಶ್ ಅವ್ರೆ, ನೀವು ಹೋದ ತಕ್ಷಣ ನಿಮ್ಮ ಆಸ್ತಿ ಡೀಟೇಲ್ಸ್, ಆ ರಂಗಾಜಮ್ಮನ ಪೋಸ್ಟಲ್ ಅಡ್ರೆಸ್ ಕಳಿಸ್ಕೊಡಿ. ತಕ್ಷಣನೆ ಅವ್ರಿಗೆ ನೋಟಿಸ್ ಕಳಿಸ್ತೀನಿ. ನನ್ನ ನೋಟಿಸ್ ನೋಡ್ತಿದ್ದಂಗೆನೆ ಅವಳ ಬಾಯಿ ಮಾತು ಬಿದ್ದೋಗ್ಬೇಕು, ಕೈ ಕಾಲ ನಡ್ಗೋಗ್ಬಿಡ್ಬೇಕು. ಹೋಗ್ತಿದ್ದ ಹಾಗೆ ಕಳಿಸ್ತೀನಿ, ಬರ್ತೀನಿ ಬರ್ತೀನಮ್ಮ. ಒಳ್ಳೆ. ನಮಸ್ತೆ. ನಿಮಗ್ ಸಾಲ ಯಾಕ್ರಿ ಮುಳುಗ್ಸೋದಕ್ಕೆ? ಏನೆ ಶ್ರೀಲಕ್ಷ್ಮಿ ಅಂದ್ರೆ ಯಾರು ಅನ್ಕೊಂಡ್ಬಿಟ್ಟೆ? ಜಮೀನ್ದಾರರು. ಅವ್ರು ಹುಟ್ಟಿದ ಮನೆದು ಮೆಟ್ಟಿದ ಮನೆದು ಆಸ್ತಿ ಎಲ್ಲ ಸೇರಿದ್ರೆ ಬೇಕಾದಷ್ಟಿರುತ್ತೆ. ಆಫ್ಟರ್ ಆಲ್ 4 ಲಕ್ಷ ರೂಪಾಯಿ ಮುಂಡಾಯಿಸ್ಬಿಟ್ರೆ ಅವ್ರ ಆಸ್ತಿಯನ್ನು ಕರ್ಕೋಗಲ್ಲ. ಎಲ್ಲ ಈ ಕಾಮೇಶ್ನೇ ತಿಂದಾಕ್ತಾನೆ, ಅವ್ನು ತಿನ್ನೋದ್ರಲ್ಲಿ ಈ 4 ಲಕ್ಷ ಯಾವ್ದು ಲೆಕ್ಕಾನೆ?
ಅಮ್ಮ ದೇವಸ್ಥಾನಕ್ಕೆ ಹೋದ್ಲ ಮನೇಲಿ ಇದ್ದಾಳ? ಮನೇಲೇ ಇದ್ದಾರೆ ಮಾವ. ನೀನೆಲ್ಲಿ ಕೊರಟೆ? ಬ್ಯಾಂಕ್ ಹತ್ರ. ಏನಿದು ಬ್ರೀಫ್ ಕೇಸು? ಅಮ್ಮ ನೋಡ್ವೆ ಬ್ಯಾಂಕ್ ಲಾಕರ್ಲಿ ಇಡೋಣ ಅಂತ. ನಿನ್ಗೆ ಯಾಕೆ ಶ್ರಮ? ನಾನು ಹೋಗ್ತೀನಿ ಬಿಡು. ಪರವಾಗಿಲ್ಲ ಮಾವ, ನೀನ್ ಎಷ್ಟು ಕೆಲಸ ಮಾಡ್ತೀಯಾ, ನಾನು ಹೋಗ್ತೀನಿ ಬಿಡು. ನೀನ್ ಹೋಗಿದ ಕೆಲಸ ಏನಾಯ್ತು? ಚಕ್ರವರ್ತಿ ಅಂತ ತುಂಬಾ ದೊಡ್ಡ ಲಾಯರು, ಕೇಸ್ ಒಪ್ಸೋಕೆ ತಲೆಯಲ್ಲಿದ್ದ ಜೀವ ಬಾಲಕ್ ಬಂದ್ಬಿಡ್ತು. ಅಷ್ಟಕ್ಕೂ ಕೇಸಲ್ಲಿ ಬಲನೇ ಇಲ್ಲ, ವೇಸ್ಟ್ ಅಂತ ಹೇಳ್ತಂತಮ್ಮ. ಏನ್ ನೋಡ್ತಾ ಇದೀಯಾ? ತಲೆಯಲ್ಲಿದ್ದ ಜೀವ ಬಾಲಕ್ ಬಂತು ಅಂದ್ಯಲ್ಲ, ನಿನಗ್ ಬಾಲ ಯಾವಾಗ ಬೆಳೀತು ಅಂತ? ಮತ್ತದೇ ಕಾಲ್ ಹಿಡಿಯೋದು ಅಂದ್ರೆ? ಇಲ್ಲ ಅಂದ್ರೆ ಏನ್ ಮಾವ, ಎಷ್ಟು ದೊಡ್ಡ ಲಾಯರ್ ಆದ್ರು ಯಾವಾಗ ಯಾವ ಕೇಸ್ ಬರುತ್ತೆ ಅಂತ ಆ ಅಂತ ಬಾಯಿ ತೆಗೆದು ಕಾಯ್ತಿರ್ತಾರೆ. ನೀನೊಳ್ಳೆ ಚಿಕ್ಕ ಮಕ್ಳ ತರ ಹೇಳ್ತಿದ್ಯಾ, ಅದಕ್ಕೆ ನಗ್ತಿದ್ದೀನಿ. ಸರಿ ಸರಿ, ನಡೆದಿದ್ ವಿಷಯ ಹೇಳು. ಚಕ್ರವರ್ತಿ ಅವರು ತುಂಬಾ ಒಳ್ಳೆ ಲಾಯರು, ಬೇಗನೆ ರಂಗ ಜಮ್ಮಂಗೆ ನೋಟಿಸ್ ಕಳಿಸ್ತೀನಿ ಇದ್ರು. ಆ ನೋಟಿಸ್ ನೋಡ್ತಿದ್ದಾಗೆ ಅವ್ಳ ಮುಖ ಬಾಡೋಗತ್ತೆ. ಆಯ್ತು, ನಾನು ತಮಾಷೆ ಮಾಡಿದೆ ಅಂತ ಇದನ್ನ ಈಸಿಯಾಗಿ ತಗೋಬೇಡ, ಹುಷಾರಾಗಿ ಡೀಲ್ ಮಾಡು. ಹ್ಮ್, ನಾನು ಹೊರಡ್ತೀನಿ. ಬ್ಯಾಂಕ್ ಹತ್ರ ಬಿಡ್ಲ? ಬೇಡ ಬಿಡು ಮಾವ, ನಾನು ಹೋಗ್ತೀನಿ. ಲಕ್ಷ್ಮಿ, ಹಾ, ಕಾಫಿ ತಗೊಂಬಾ. ತಗೊಂಬರ್ತಿದ್ದೀನ್ರಿ. ಐರನ್ ಬಾಕ್ಸ್ ಈ ರೂಮಲ್ಲಿ ಇದೆಯಾ? ಏನು ಇನ್ನು ಐರನ್ ಎಲ್ಲ ಇದೆಯಾ? ಅಯ್ಯೋ, ಐರನ್ ಏನು ಬೇಡ, ಟೈಮ್ ಎಷ್ಟಾಗಿದೆ ಗೊತ್ತಾ? ಹಾಕೋ ಹಾಕೋ ಅಂದ್ರೆ ಬೇಗ ಹಾಕೊಂಡು ಅಪ್ಪನ ಹತ್ರ ಹೋಗಿ ಬೈಕ್ ಕೇಳು. ಮಾವನ ಹತ್ರ ಗಾಡಿ ಕೇಳದ? ನಾನ್ ಕೇಳಲ್ಲ. ಅವರು ಕೋರ್ಟ್ಗೆ ಹೆಂಗ್ ಹೋಗ್ತಾರೆ? ಅಯ್ಯೋ, ಅವ್ರು ಹೇಗೋ ಹಾಗೆ ಹೋಗ್ತಾರೆ, ನೀನ್ ಫಸ್ಟ್ ಹಾಕೊಳಪ್ಪ. ಹ್ಮ್, ಹೋಗಿ ಬೈಕ್ ಕೇಳು.